ಗುರು ನಮಃ ಬಸವ ಟಿ ವಿಯ ವೀಕ್ಷಕ ಬಂಧಗಳಿಗೆ ನನ್ನ ಭಕ್ತಿಪೂರ್ವಕವಾದಂತಹ ಶರಣು ಶರಣಾರ್ಥಿಗಳು ಶ್ರೀ ಬಸವ ಟಿ ವಿ ಇದು ವೈಜ್ಞಾನಿಕ ಪ್ರಗತಿಪರವಾದಂತಹ ಜ್ಞಾನವಾಹಿನಿ ಇಲ್ಲಿ ಯಾವುದೇ ಅಜ್ಞಾನ ಇಲ್ಲದಂತಹ ಪರವಾದಂತಹ ವಸ್ತುನಿಷ್ಠವಾದಂತಹ ಪ್ರಯೋಗಶಾಲೆಯಲ್ಲಿ ನಿರೂಪಿಸಲು ಸಹ ಸಾಧ್ಯವಾಗುವಂತಹ ವಿಚಾರಗಳನ್ನು ನಾವು ಬಸವಾದಿ ಶರಣರು ಚರ್ಚಿಸುವಂತಹ ಒಂದು ಮನಸ್ಸನ್ನು ಅವರ ಆಶಯದಂತೆ ಅವರ ಸಂಕಲ್ಪದಂತೆ ಬಸವ ಟಿ ವಿನಲ್ಲಿ ಚರ್ಚೆಗೆ ಒಳಪಡಿಸ್ತೀವಿ ನಾವು ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿದ್ದೇವೆ ತಾಂತ್ರಿಕವಾಗಿ ಮುಂದುವರೆದಿದ್ದೇವೆ ಆದರೂ ಅನೇಕ ಗೊಂದಲಗಳಿಗೆ ನಾವು ಸಿಲುಕಿ ಅನೇಕ ಕಷ್ಟಗಳನ್ನು ತಾಪತ್ರಯಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಕಾರಣ ನಾವು ಯಾಂತ್ರಿಕ ಜೀವನ ವ್ಯವಸ್ಥೆಗೆ ಹೊಂದಿಕೊಂಡಿದ್ದೇವೆ ಆಧ್ಯಾತ್ಮಿಕ ಚಿಂತನೆಗಳಿಂದ ದೂರವಾಗಿದ್ದೇವೆ ತಂತ್ರಜ್ಞಾನ ನಮ್ಮ ಬದುಕಿಗೆ ಅಂದರೆ ನಮ್ಮ ಹೊಟ್ಟೆಪಾಡಿಗೆ ಸಹಾಯ ಮಾಡಬಹುದು ಆದರೆ ನಮ್ಮ ನಿಜ ಜೀವನ ನಮ್ಮ ಉಪಜೀವನ ನಾವು ಶಾಂತಿಯಾಗಿ ಸಮಾಧಾನವಾಗಿ ಈ ಜೀವನವನ್ನು ಮಾಡಬೇಕು ನಮಗೆ ಎದುರಾಗುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಬಹಳ ವ್ಯವಸ್ಥಿತವಾಗಿ ತಾಳ್ಮೆಯಿಂದ ನಿಭಾಯಿಸುವಂತಾಗಬೇಕಾದರೆ ನಮಗೆ ಆಧ್ಯಾತ್ಮಿಕ ಚಿಂತನೆಗಳು ಆಧ್ಯಾತ್ಮಿಕ ಚಿಂತನೆಯ ನೆಲೆಗಟ್ಟು ನಮಗೆ ಬೇಕಾಗುತ್ತೆ ನಮ್ಮ ಶರಣರು ಯಾವ ಒಂದು ವಿಚಾರವನ್ನು ಸಹ ಅಜ್ಞಾನಕ್ಕೆ ಒಳಪಡಿಸಿಲ್ಲ ಎಲ್ಲವನ್ನೂ ಸಹ ವಿಜ್ಞಾನಕ್ಕೆ ಒಳಪಡಿಸಿದ್ದಾರೆ ಬ್ರಹ್ಮಜ್ಞಾನಕ್ಕೆ ಒಳಪಡಿಸಿದ್ದಾರೆ ತರ್ಕಕ್ಕೆ ಒಳಪಡಿಸಿದ್ದಾರೆ ದೇವರಿಗೆ ಸಮೀಪವಾದಂತಹ ವಿಚಾರಗಳನ್ನೇ ಹೇಳ್ತಾ ಇದ್ದಾರೆ ನಾವು ದೇವರು ಅನ್ನುವಂತಹ ವಿಚಾರದಲ್ಲೇ ನಾವು ತುಂಬ ತಪ್ಪನ್ನು ಮಾಡ್ತಾ ಇದ್ದೀವಿ ತಪ್ಪು ತಿಳುವಳಿಕೆ ಇದೆ ನಮ್ಮಲ್ಲಿ ಗೊಂದಲವಿದೆ ಹನ್ನೆರಡನೇ ಶತಮಾನದಲ್ಲಿ ಬಂದಂತಹ ಶರಣರು ದೇವರ ವಿಚಾರದಲ್ಲಿರುವಂತಹ ಗೊಂದಲವನ್ನು ಬಹಳ ಸ್ಪಷ್ಟವಾಗಿ ನಿವಾರಣೆ ಮಾಡಿದ್ದಾರೆ ಆ ಗೊಂದಲವನ್ನು ನಿವಾರಣೆ ಮಾಡಿ ದೇವರುಗಳ ಬಗ್ಗೆ ಇದ್ದಂತಹ ತಪ್ಪು ಕಲ್ಪನೆಗಳನ್ನು ಸಹ ವಚನಗಳ ಮುಖಾಂತರ ನಿವಾರಣೆ ಮಾಡಿದ್ದಾರೆ ಆದರೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ಪಾಲನೆ ಮಾಡುವುದರಲ್ಲಿ ನಾವು ಸೋತು ಹೋಗಿದ್ದೇವೆ ಮಾನವ ಜನ್ಮಕ್ಕೆ ಬಂದು ನಾವು ನಿಜವಾದ ದೇವರು ಯಾರು ಯಾರನ್ನು ನಾವು ದೇವರು ಎಂದು ಹೇಳಬೇಕು ಯಾರನ್ನು ದೇವರು ಎಂದು ಒಪ್ಪಿಕೊಳ್ಳಬೇಕು ನಮ್ಮ ಭಕ್ತಿಯನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು ಮಾನವ ಕುಲಕೋಟಿಯ ಈ ಜಗತ್ತಿನ ಕರ್ತೃ ಯಾರು ನಮ್ಮನ್ನು ನಿಮ್ಮನ್ನೆಲ್ಲರನ್ನು ಈ ಭೂಮಿಗೆ ತಂದಿರತಕ್ಕಂಥ ಆ ಪರಮಾತ್ಮ ಯಾರು ಎಂಬುದಾಗಿ ತಿಳುಕೊಳ್ಳುವಂತಹ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಗೊಂದಲವಿದೆ ಶರಣರು ಹೇಳ್ತಾರೆ ಒಬ್ಬರೇ ದೇವರು ಒಬ್ಬನೇ ದೇವರು ಅವನು ನಿರಾಕಾರ ಅಂತ ಹೇಳ್ತಾನೆ ಬಂದಿದ್ದಾರೆ ಆದರೂ ನಾವು ಪ್ರತಿಯೊಂದು ಶಕ್ತಿಗೂ ಒಂದೊಂದು ಆಕಾರವನ್ನು ಕೊಟ್ಟು ಒಂದೊಂದು ರೂಪವನ್ನು ಕೊಟ್ಟು ನಾವು ಆಚರಣೆ ಮಾಡ್ತೀವಲ್ಲ ಅದು ಘನಘೋರ ಅಪರಾಧ ಆಕಾರವೇ ಇಲ್ಲದಂತಹ ಪರಮಾತ್ಮನಿಗೆ ನಮ್ಮ ಮನೋ ಇಚ್ಛೆಯಂತೆ ನಾವು ಆಕಾರವನ್ನು ಕೊಟ್ಟು ಕೊಟ್ಟಿದ್ದರ ಜೊತೆಗೆ ಕೆಲವರು ಅಮಾಯಕರನ್ನು ಅಮಾಯಕರನ್ನು ನಂಬುವಂತೆ ಮಾಡಿ ಅವರಿಗೆ ಯಾವ ಮಾರಿಸ್ತೀವಲ್ಲ ಅದು ಇನ್ನೂ ದೊಡ್ಡ ಘನಘೋರ ಅಪರಾಧ ಇಲ್ಲಿ ನಮ್ಮ ಸಾಧಕರು ಪ್ರವಚನ ಮಾಡುವಾಗ ಹಲವಾರು ಪ್ರಶ್ನೆಗಳನ್ನು ಭಕ್ತರಿಗೆ ಕೇಳ್ತಾರೆ ಈಗ ನಾವು ಸುಮಾರು ದೇವರುಗಳನ್ನು ಪೂಜಿಸ್ತೇವೆ ನಮ್ಮ ಕಲ್ಪನೆಯ ದೇವರುಗಳನ್ನು ಪೂಜಿಸ್ತೇವೆ ಅಥವಾ ಯಾವುದೋ ಒಂದು ಸಮುದಾಯದವರು ಮಾಡಿಕೊಟ್ಟಂತಹ ದೇವರುಗಳನ್ನು ನಾವು ಪೂಜಿಸ್ತೇವೆ ನಾವು ಅವರಿಗೆ ಒಂದು ನಮ್ಮ ಗುರುಗಳಾದಂಥವ್ರು ಒಂದು ಪ್ರಶ್ನೆಯನ್ನು ಕೇಳಬಹುದು ಕೇಳ್ತಾರೆ ನೀವು ಪೂಜೆ ಮಾಡುವಂತಹ ಎಲ್ಲ ದೇವರುಗಳ ತಂದೆ ತಾಯಿಗಳ ಹೆಸರನ್ನು ಬರ್ಕೊಂಡು ಬನ್ನಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಓ ಆಗಬಹುದು ನಾವು ಯಾವ ಯಾವ ದೇವರಗಳ ಪೂಜೆ ಮಾಡ್ತೀವೋ ಆ ದೇವರುಗಳ ಎಲ್ಲ ತಂದೆ ತಾಯಿಗಳ ಹೆಸರನ್ನು ನಾವು ಬರ್ಕೊಂಡು ಬರ್ತೀವಿ ಅಂಥೇಳಿ ಬರ್ಕೊಂಡು ಬಂದು ಮುಂದಿನ ಪ್ರವಚನ ಸಂದರ್ಭದಲ್ಲಿ ಕೊಡ್ತಾರೆ ನಂತರ ಆ ಗುರುಗಳು ಹೇಳ್ತಾರೆ ಆ ಶಿಷ್ಯರಿಗೆ ನಿರಾಕಾರ ಶಿವನ ತಂದೆ ತಾಯಿ ಹೆಸರು ಬರ್ಕೊಂಡು ಬನ್ನಿ ಮುಂದಿನ ಸಭೆಗೆ ಬರುವಾಗ ಅಂತ ಹೇಳ್ತಾರೆ ಓ ಆಯಿತು ಬರ್ಕೊಂಡು ಬರ್ತೀವಿ ಅಂತ ಎಲ್ಲ ಭಕ್ತರು ಮನೆಗೆ ಹೋಗ್ತಾರೆ ಏನು ಗುರುಗಳು ಹೇಳಿದ್ರಲ್ಲ ಆ ನಿರಾಕಾರ ಶಿವನ ತಂದೆ ತಾಯಿ ಹೆಸರು ಬರ್ಕೊಂಡು ಬನ್ನಿ ಅಂತ ಹೇಳಿ ಅಂತ ಹೇಳಿ ಒಬ್ರಿಗೊಬ್ರು ವಿಚಾರ ಮಾಡ್ತಾರೆ ಒಬ್ಬರಿಗೊಬ್ಬರನ್ನ ಕೇಳ್ತಾರೆ ಎಲ್ಲೆಲ್ಲೋ ಹೋಗ್ತಾರೆ ಕೇಳ್ತಾರೆ ನಿರಾಕಾರ ಶಿವ ಶಿವ ಇದ್ದಾನೆ ಅವನು ನಿರಾಕಾರ ಅವನಿಗೆ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ ಆ ನಿಮಗೆ ಗೊತ್ತಿಲ್ವಾ ಸರಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಆ ಮಹರ್ಷಿಗಳನ್ನು ಕೇಳಿ ಬುದ್ಧಿಜೀವಿಗಳನ್ನು ಕೇಳಿ ಸಾಧಕರನ್ನು ಕೇಳಿ ಎಲ್ಲರನ್ನೂ ಕೇಳಿದ್ರು ಯಾರೂ ಸಹ ಆ ನಿರಾಕಾರ ಶಿವನ ತಂದೆ ತಾಯಿ ಹೆಸರನ್ನು ಹೇಳಲಿಲ್ಲ ತರಗತಿಗೆ ಬಂದರು ಗುರುಗಳು ಕೇಳಿದ್ರು ನಿರಾಕಾರ ಶಿವನ ಆ ಪರಶಿವನ ತಂದೆ ತಾಯಿ ಹೆಸರು ಬರ್ಕೊಂಡು ಬಂದ್ರ ಅಂತ ಎಲ್ಲರೂ ಹೇಳಿದ್ರು ಇಲ್ಲ ಎಲ್ಲ ಕಡೆ ಕೇಳಿದ್ವಿ ಯಾರೂ ಹೇಳಲಿಲ್ಲ ಅಂತ ಹೇಳಿದರು ಆಗ ಗುರುಗಳು ಹೇಳ್ತಾರೆ ಆ ನಿರಾಕಾರ ಆ ಪರಶಿವನು ಯಾರ ತಂದೆ ತಾಯಿ ಹೊಟ್ಟಿನಲ್ಲೂ ಹುಟ್ಟಿಲ್ಲ ಅವನು ಹುಟ್ಟಿಲ್ಲದವನು ಸಾವಿಲ್ಲದವನು ಆ ಹುಟ್ಟಿಲ್ಲದ ಸಾವಿಲ್ಲದ ಆ ನಿರಾಕಾರ ಶಿವನನ್ನು ನಾವು ಆ ಪರಮಾತ್ಮ ಎಲ್ಲರ ತಂದೆ ಅವನು ಸೃಷ್ಟಿಕರ್ತ ಅಂತ ಹೇಳಿ ಕರಿತೀವಿ ಆದ್ದರಿಂದ ಏಕೈಕನು ಸರ್ವಶ್ರೇಷ್ಠನು ಸರ್ವಶಕ್ತಿಯುಳ್ಳವನು ಈ ಬ್ರಹ್ಮಾಂಡಕ್ಕೆ ಸೃಷ್ಟಿಕರ್ತನೂ ಆಗಿರತಕ್ಕಂಥ ಆ ಪರಶಿವ ಅವನು ನಿರಾಕಾರ ಅವನಿಗೆ ತಂದೆ ತಾಯಿಗಳಿಲ್ಲ ಅವನಿಗೆ ತಂದೆ ತಾಯಿಗಳಿಲ್ಲ ಅಂತ ಹೇಳಿ ಹೇಳಿನ ಒಪ್ಪಿಕೊಂಡ ಮೇಲೆ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಅವರು ಒಂದಷ್ಟು ದಿನ ಈ ಭೂಮಿ ಮೇಲೆ ಇದ್ದು ನಂತರ ಮರಣ ಹೊಂದಿದವರನ್ನು ನಾವು ಹೇಗೆ ದೇವರು ಅಂತ ಒಪ್ಕೊಳ್ಳೋಕ್ಕಾಗುತ್ತೆ ಇದು ನಮ್ಮ ಮುಂದೆ ಇರುವಂತಹ ಒಂದು ಚಿಕ್ಕ ಪ್ರಶ್ನೆ ಈ ಚಿಕ್ಕ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಂಡ್ರೆ ಅತಿ ದೊಡ್ಡ ಜ್ಞಾನಿಗಳಾಗ್ತೇವೆ ಅತಿ ದೊಡ್ಡ ಜ್ಞಾನಿಗಳು ಆಗೋದು ಅಂತಂದರೆ ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ಒಪ್ಕೊಳ್ಳೋದಲ್ಲ ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ಪೂಜೆ ಮಾಡೋದಲ್ಲ ಸತ್ಯವನ್ನು ಸಂಶೋಧಿಸಿ ಆ ನಿರಾಕಾರ ಆ ಪರಮಾತ್ಮನನ್ನ ಶಿವನನ್ನು ಯಾರು ನಿಜವಾದ ದೇವರು ಅಂತ ಒಪ್ಕೊಳ್ತಾರೆ ಅವರು ನಿಜವಾದಂತಹ ಜ್ಞಾನಿಗಳು ಇಲ್ಲಿ ಒಂದು ವಚನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಆ ನಿರಾಕಾರ ಪರಮಾತ್ಮನ ಬಗ್ಗೆ ಹೇಳ್ತಾರೆ ಏನಪ್ಪ ಅಂದರೆ ತಂದೆ ಇಲ್ಲದ ತಾಯಿ ಇಲ್ಲದ ಹೆಸರಿಲ್ಲದ ಕುಲವಿಲ್ಲದ ಹುಟ್ಟಿಲ್ಲದ ಒಂದಿಲ್ಲದ ಅಯೋನಿ ಸಂಭವ ನೀನಾದ ಕಾರಣ ನಿನ್ನ ನಾನು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತ ಒಂದು ವಚನದಲ್ಲಿ ಹೇಳ್ತಾರೆ ಇದರ ಅರ್ಥ ಏನಪ್ಪ ಅಂತಂದರೆ ಪರಮಾತ್ಮ ನೀನು ಹುಟ್ಟಿಲ್ಲದವನು ನೀನು ಸಾವಿಲ್ಲದವನು ನೀನು ಹೆಸರಿಲ್ಲದವನು ನೀನು ಕುಲ ಇಲ್ಲದವನು ನೀನು ಅಯೋನಿ ಸಂಭವ ನೀವು ಯಾವ ಯೋನಿಯಲ್ಲೂ ಕೂಡ ನೀನು ಸಂಭವಿಸಿಲ್ಲ ನಿನಗೆ ನೀನೇ ಸ್ವಯಂಬು ನಿನಗೆ ನೀನೇ ಸ್ವಯಂಭವಾದಂತಹ ನಿನ್ನನ್ನು ನಾವು ನಿಂಕಲ ಲಿಂಗವೆಂಬೆವು ಎಂಬುದಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳುತ್ತಾರೆ ಈ ವಚನವೇ ಸಾಕು ನಮಗೆ ಪರಮಾತ್ಮ ನಿರಾಕಾರ ಅವನು ಹುಟ್ಟು ಸಾವಿಲ್ಲದವನು ಈ ಜಗತ್ತಿನಲ್ಲಿ ಅವನು ಹುಟ್ಟೋದಿಲ್ಲ ಅವನಿಗೆ ಹುಟ್ಟುವ ಸಂಭವವೂ ಇಲ್ಲ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿ ಅದನ್ನು ನಡೆಸುವಂತಹ ಚೈತನ್ಯ ಶಕ್ತಿಯಾಗಿರ್ತಕ್ಕಂತಹ ಪರಮಾತ್ಮನು ಮಾನವರ ಜೊತೆಯಲ್ಲಿ ಹುಟ್ಟಿ ಬರಲು ಸಾಧ್ಯವೇ ಖಂಡಿತ ಸಾಧ್ಯವಿಲ್ಲ ಆದ್ದರಿಂದ ನಾವು ನಮ್ಮ ಶರಣರು ಹೇಳಿಕೊಟ್ಟ ಹಾಗೆ ಆ ನಿರಾಕಾರ ಆ ಪರಶಿವನನ್ನು ನಾವು ಒಪ್ಕೋಬೇಕು ಏಕದೇವೋಪಾಸನೆಯನ್ನು ನಾವು ಮಾಡಬೇಕು ಆಗ ಮಾತ್ರ ಈ ಜನ್ಮ ಸಾರ್ಥಕವಾಗುತ್ತೆ ಮತ್ತು ನಾವು ಸಹ ಈ ಭೂಮಿಯ ಮೇಲೆ ಬಂದಿದ್ದಕ್ಕೆ ನಮಗೆ ಸಾರ್ಥಕವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕಾಗುತ್ತೆ ಮತ್ತೊಂದು ವಚನದಲ್ಲಿ ನಮ್ಮ ಶರಣರು ಹೇಳ್ತಾರೆ ಹುಟ್ಟು ಮುಟ್ಟೆಂಬುದು ನಿಮಗಿಲ್ಲವಯ್ಯ ನಿಮಗೆ ನೀವೇ ಸ್ವಯಂಬುವಯ್ಯ ಇಂಥಾದಿರಯ್ಯ ನೀವಿಂಥಾದಿರಯ್ಯ ನಿಮ್ಮ ಮಹಾತ್ಮೆಯ ನೀವೇ ಬಲ್ಲಿರಯ್ಯ ನಿಜ ಗುರು ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿನಗೆ ಹುಟ್ಟಿಲ್ಲ ನಿಮಗೆ ಸಾವಿಲ್ಲ ನೀವೇ ಸ್ವಯಂಬು ನೀವು ಹೀಗಿದ್ದೀರ ನೀವು ಈ ಥರ ಇದ್ದೀರ ನಿಮ್ಮ ನಿಲುವು ಈ ಥರ ಇದೆ ಇಂಥಾದಿರಯ್ಯ ನೀವಿಂತಾದಿರಯ್ಯ ನಿಮ್ಮ ಮಹಾತ್ಮೆಯ ನೀವೇ ಬಲ್ಲಿರಯ್ಯ ನಾವು ಈ ಮನುಷ್ಯ ಮಾತ್ರ ಇರ್ತಕ್ಕಂಥ ಈ ಮನುಷ್ಯ ಪ್ರಾಣಿಗಳು ನಿಮ್ಮನ್ನು ಅಷ್ಟು ಸುಲಭನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ನೀನು ನಮ್ಮ ನಿರೀಕ್ಷೆಗೆ ನಿಲುಕದವನು ನೀನು ಅಪ್ರಮಾಣನು ನೀನು ಅಗೋಚರನು ನೀನು ಮಹಾಮಹಿಮನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಈ ಸಾಮಾನ್ಯ ಮನುಷ್ಯನ ಕೈನಲ್ಲಿ ಸಾಧ್ಯ ಆಗೋದಿಲ್ಲ ನಿಮ್ಮ ಮಹಾತ್ಮಯ ನೀವೇ ಬಲ್ಲಿರಯ್ಯ ಅಷ್ಟು ಸುಲಭನಾಗಿ ಈ ಜಗತ್ತಿನ ಈ ಜನಕ್ಕೆ ನೀವು ಅರ್ಥ ಆಗೋದಿಲ್ಲ ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿಶಕ್ತಿಯೂ ಸಹ ಈ ಮಾನವರಲ್ಲಿಲ್ಲ ಆದ್ದರಿಂದ ನಿಮ್ಮ ಮಹಾತ್ಮೆಯ ನೀವೇ ಬಲ್ಲಿರಯ್ಯ ಗುರು ಕಪಿಲಸಿದ್ಧ ಮಲ್ಲಿನಾಥಯ್ಯ ಎಂಬುದಾಗಿ ನಮ್ಮ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ ಹಾಗೆಯೇ ಮತ್ತೊಂದು ವಚನದಲ್ಲಿ ನಮ್ಮ ಶರಣರು ಹೇಳ್ತಾರೆ ತಾಯಿ ತಂದೆ ಇಲ್ಲದ ಕಂದ ನಿನಗೆ ನೀನೇ ಹುಟ್ಟಿ ಬೆಳೆದೆಯಲ್ಲ ಆ ಪರಮಾತ್ಮನನ್ನು ಕೂರಿತು ಹೇಳ್ತಾರೆ ಆ ನಿರಾಕಾರ ಪರಶುವನನ್ನು ಕುರಿತು ಹೇಳ್ತಾ ಇದ್ದಾರೆ ತಾಯಿ ತಂದೆಯಿಲ್ಲದ ಕಂದ ನೀನು ನಿನಗೆ ನೀನೇ ಹುಟ್ಟಿ ಬೆಳೆದೆಯಲ್ಲ ನಿನ್ನ ಪರಿಣಾಮವೇ ನಿನಗೆ ಪ್ರಾಣ ತೃಪ್ತಿಯಾಗಿರದೆಯಯ್ಯ ಎಲ್ಲ ಕಡೆ ನೀನೇ ಇದ್ದೀಯ ನೀನೇ ಪ್ರಾಣಶಕ್ತಿಯಾಗಿದ್ದೀಯಾ ನಿನ್ನ ಪರಿಣಾಮವನ್ನು ನಾವು ಏನಂತ ಹೇಳೋಣ ನಾವು ಹೆಂಗೆ ಅರ್ಥ ಮಾಡಿಕೊಳ್ಳೋಣ ನಿನ್ನ ವ್ಯಾಪ್ತಿಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋಣ ನಿನ್ನ ಇರುವಿಕೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋಣ ನಿನ್ನ ವಾಸ್ತವಿಕತೆಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋಣ ತಂದೆ ಇಲ್ಲದ ಕಂದ ನೀನಾಗಿದ್ದೀಯ ನಿನಗೆ ನೀನೇ ಹುಟ್ಟಿ ಬೆಳೆದೆಯಲ್ಲ ನೀನು ಸ್ವಯಂಭೂ ಆಗಿದ್ದೀಯ ನಿನ್ನ ಪರಿಣಾಮ ನಿಮಗಲ್ಲದೆ ನಮಗೆ ಸಾಧ್ಯವಿಲ್ಲ ನೀನು ಪ್ರಾಣಶಕ್ತಿಯಾಗಿದ್ದೀಯಾ ಭೇದಕರಿಗೆ ಅಭೇದ್ಯವಾಗಿ ನಿನ್ನ ನೀನೇ ಬೆಳಗುತ್ತಿದ್ದೆಯಲ್ಲ ಯಾರೂ ಸಹ ನಿನ್ನ ಬಗ್ಗೆ ತರಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಭೇದಿಕನಾಗಿದ್ದೀಯ ನೀನು ನಿನ್ನನ್ನು ಒಗಳಕ್ಕೆ ಸಾಧ್ಯ ಇಲ್ಲ ನಿನ್ನನ್ನು ಅಳತೆ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ನಿರೀಕ್ಷೆಗೆ ನಿಲುಕದಂತಹ ನೀನು ಬೇದಕರಿಗೆ ಅಭೇದ್ಯನಾಗಿ ನಿನ್ನ ನೀನೇ ಬೆಳಗುತ್ತಿದ್ದೆಯಲ್ಲ ಆ ಪರಮಾತ್ಮ ಒಂದು ಪರಂಜ್ಯೋತಿಯಾಗಿ ಈ ಬ್ರಹ್ಮಾಂಡದಲ್ಲಿ ಒಂದು ಬೆಳಗುತ್ತಿದ್ದಾನೆ ನಾವು ಪರಮಾತ್ಮನು ಬೆಳಕಿನ ರೂಪದಲ್ಲಿದ್ದಾನೆ ಎಂಬುದನ್ನು ನಾವು ಎಲ್ಲ ಗೊತ್ತಿದೆ ನಮಗೆ ಇದನ್ನು ಎಲ್ಲ ಇತರೆ ಧರ್ಮಗಳೂ ಸಹ ಪರಮಾತ್ಮನು ಬೆಳಕಿನ ರೂಪದಲ್ಲಿದ್ದಾನೆ ಎಂಬುದನ್ನು ಇತರೆ ಧರ್ಮೀಯರೂ ಸಹ ಹೇಳಿದ್ದಾರೆ ಇಲ್ಲಿ ನಮ್ಮ ಈ ಬಸವ ಧರ್ಮದಲ್ಲೂ ಸಹ ವಚನಕಾರರೂ ಸಹ ಪರಮಾತ್ಮನನ್ನು ಬೆಳಕಿನ ರೂಪದಲ್ಲಿ ಕಂಡಿದ್ದಾರೆ ಆದ್ದರಿಂದ ಈ ವಚನದಲ್ಲಿ ಹೇಳ್ತಾರೆ ಭೇದಕರಿಗೆ ಅಭೇದ್ಯನಾಗಿ ನಿನ್ನ ನೀನೇ ಬೆಳಗುತ್ತಿದ್ದೆಯಲ್ಲ ಪರಮಾತ್ಮನು ಒಂದು ಪ್ರಕಾಶಮಾನವಾದಂತಹ ಅಖಂಡ ಜ್ಯೋತಿ ರೂಪದಲ್ಲಿ ಈ ಬ್ರಹ್ಮಾಂಡದಲ್ಲಿ ಇದ್ದಾನೆ ಎಂಬುದು ಒಂದು ಪರಮ ಸತ್ಯವಾದಂಥದ್ದು ಆದ್ದರಿಂದಲೇ ಎಲ್ಲ ಧರ್ಮದಲ್ಲಿ ಒಂದು ಬೆಳಕಿನ ಸಂಕೇತವಾಗಿ ಒಂದು ದೀಪವನ್ನು ಹಚ್ಚುವಂತಹ ಪರಿಪಾಠವನ್ನು ನಾವು ಇಟ್ಕೊಂಡಿದ್ದೇವೆ ಯಾವುದೇ ಧರ್ಮ ಆಗಲಿ ಎಲ್ಲರೂ ಸಹ ದೀಪವನ್ನು ಬೆಳಗುವುದರ ಮುಖಾಂತರ ಜ್ಯೋತಿಯನ್ನು ಬೆಳಗುವುದರ ಮುಖಾಂತರ ನಾವು ಪರಮಾತ್ಮನನ್ನು ಒಂದು ಸುಸಂದರ್ಭದಲ್ಲಿ ನಾವು ಆಹ್ವಾನ ಮಾಡುತ್ತೇವೆ ಕಾರಣ ಪರಮಾತ್ಮನು ಬೆಳಕಿನ ರೂಪದಲ್ಲಿದ್ದಾನೆ ಜ್ಯೋತಿಯ ರೂಪದಲ್ಲಿದ್ದಾನೆ ಎನ್ನುವಂತಹ ಒಂದು ಸತ್ಯವಾದಂತಹ ನಿಲುವು ಹೀಗೆ ಅವನು ಬೆಳಕಿನ ರೂಪದಲ್ಲಿ ಬೆಳಗುವಂತಹ ಪರಮಾತ್ಮನಾಗಿದ್ದಾನೆ ಅವನ ಚರಿತ್ರೆಯನ್ನು ನಾವು ಯಾರನ್ನೂ ಸಹ ಅಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಶರಣರು ಯಾವ ರೀತಿಯೂ ಸಹ ಅರ್ಥ ಮಾಡಿಕೊಳ್ಳೋಕ್ಕಾಗ್ದಲ್ಲೇ ಪ್ರಭುಗಳನ್ನು ಸಹ ಒಂದು ತೀರ್ಮಾನಕ್ಕೆ ಬರ್ತಾರೆ ನಿನ್ನ ಚರಿತ್ರೆ ನಿನಗೆ ಸಹಜ ಗುಹೇಶ್ವರ ನಿನ್ನನ್ನು ಗ್ರಹಿಸಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನೀನು ಆ ಜ್ಯೋತಿ ರೂಪದಲ್ಲಿ ಬೆಳಗುತ್ತಿರುವ ನಿನ್ನ ಈ ಚರಿತ್ರೆ ನಿನಗೆ ಸಹಜ ಗುಹೇಶ್ವರ ಎಂಬುದಾಗಿ ಅಲಮಪ್ರಭುಗಳು ಸಹ ಹೇಳ್ತಾರೆ ನಂತರ ಮುಂದಿನ ಒಂದು ವಚನಕಾರರು ಪರಮಾತ್ಮನ ಬಗ್ಗೆ ಹೇಳ್ತಾ ಬರ್ತಾರೆ ಆಗ ಹುಟ್ಟಿ ಬೇಗ ಸಾವ ಕಾಯಗೊಂಡ ಮಾನವ ಆಗ ಹುಟ್ಟಿ ಬೇಗ ಸಾವ ಕಾಯಗೊಂಡ ಮಾನವ ನೀ ನೆನೆಸಿಕೊಂಬಿದ್ದೀಯ್ಯಾ ನೀನು ದೇವ ನೆನೆಸಿಕೊಳ್ಳಲು ನಿನಗೇನು ಅರ್ಹತೆ ಇದೆಯಯ್ಯಾ ನೀನು ದೇವ ನೆನೆಸಿಕೊಂಬುವುದಕ್ಕೆ ಏನು ಕಾರಣ ಇದೆಯಯ್ಯಾ ದೇವರು ಸಾವಡೆ ದೇವರಿಗೂ ಸಾವರಿಗೂ ಅಂತರ ಉಂಟೆ ಹೇಳಯ್ಯ ನಿಮ್ಮ ದೇವರಿಗೆ ದೇವಲೋಕ ಮಾನವರಿಗೆ ಮಾನವಲೋಕ ನಮ್ಮ ಗುಹೇಶ್ವರಂಗೆ ಆವಲೋಕವೂ ಇಲ್ಲ ಕೆಲವರು ಈ ಮನುಷ್ಯ ಮಹಾತ್ಮರನ್ನು ಅಥವಾ ಒಬ್ಬರ ಕೆಲವು ಸಾಧಕರನ್ನು ದೇವರು ಅಂತ ಹೇಳಿ ಪರಿಗಣಿಸಿ ನಾವು ಅವರಿಗೆ ದೇವರ ಪಟ್ಟವನ್ನು ಕೊಡ್ತೇವೆ ದೇವರ ಒಂದು ಸ್ಥಾನಕ್ಕೆ ಅವರನ್ನು ತೆಗೆದುಕೊಂಡೋಗಿ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ಈ ವಚನದಲ್ಲಿ ಹೇಳ್ತಾರೆ ಈಗ ಹುಟ್ಟಿ ಈಗ ಸಾಯುವ ಕಾಯಗೊಂಡ ಮಾನವ ಈ ಶರೀರವನ್ನು ಒತ್ತುಕೊಂಡು ಬಂದಿರತಕ್ಕಂಥ ಎಲೆ ಅಲ್ಪ ಆಯುಷಿ ಮಾನವ ಈ ನೀನು ಬೇಕಾದರೆ ಈಗ ಹುಟ್ಟಿದ್ದೀಯಾ ಈಗಲೇ ಸತ್ರು ಸಾಯ್ತೀಯ ನಿನ್ನ ಸಾವು ನಿನ್ನ ಕೈನಲ್ಲಿ ಇಲ್ಲ ನಿನ್ನನ್ನು ನಿಯಂತ್ರಣ ಮಾಡುವಂತಹ ಅಗೋಚರವಾದ ಮತ್ತೊಂದು ಶಕ್ತಿ ನಿನ್ನ ಹುಟ್ಟು ಸಾವನ್ನು ಹಿಡಿತದಲ್ಲಿ ಇಟ್ಕೊಂಡಿದೆ ನೀನು ಈಗ ಹುಟ್ಟಿ ಈಗಲೇ ಸಾಯಬಹುದು ಅಥವಾ ಈಗ ಹುಟ್ಟಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಾಯಬಹುದು ಈ ರೀತಿ ಈ ಶರೀರವನ್ನು ಕಾಯಗೊಂಡ ಮಾನವ ಅಂತ ಹೇಳ್ತಾರೆ ಈ ಶರೀರವನ್ನು ಹೊತ್ತುಕೊಂಡು ಬಂದಿರುವಂತಹ ಎಲೆ ಮಾನವ ನೀನು ದೇವನಾಗುವುದಾದರೂ ಹೇಗಪ್ಪ ನೀನು ದೇವರ ಆ ಸ್ಥಾನಕ್ಕಾದರೂ ಹೋಗೋದಾದ್ರೂ ಹೇಗಪ್ಪ ಇಲ್ಲಿ ಶರಣರು ದೇವರ ಜಾಗಕ್ಕೆ ಯಾರನ್ನು ಸಹ ಹೋಲಿಕೆ ಮಾಡಿ ಮಾತಾಡಲಿಕ್ಕಾಗಲಿ ಅವರನ್ನು ತೆಗೆದುಕೊಂಡು ಆ ದೇವರ ಮಟ್ಟಕ್ಕೆ ಏರಿಸುವುದಾಗಲಿ ಶರಣರು ಒಪ್ಪುತ್ತಿಲ್ಲ ಇಲ್ಲಿ ದೇವರು ದೇವರೇ ಅವನಿಗೆ ಸರಿಸಮಾನರು ಯಾರೂ ಇಲ್ಲ ಅವನ ಅಧಿಕಾರದಲ್ಲಿ ಪಾಲುದಾರರು ಯಾರೂ ಇಲ್ಲ ಯಾರೊಬ್ಬರು ಏನಾದರೂ ಸಾಧನೆ ಮಾಡಿದ್ದರೆ ಅದು ಒಂದಷ್ಟು ಸದ್ಗುಣಗಳನ್ನು ಧಾರಣೆ ಮಾಡಿಕೊಂಡು ಆ ಸದ್ಗುಣಗಳ ಮುಖಾಂತರ ಪ್ರಕೃತಿ ನಿಯಮ ಪ್ರಕೃತಿಗೆ ಒಳಪಟ್ಟು ಒಂದಷ್ಟು ಸಾಧನೆಯನ್ನು ಒಳ್ಳೆಯದನ್ನು ಮಾಡಿರಬಹುದು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಒಂದಷ್ಟು ಕೆಲಸವನ್ನು ಮಾಡಿರಬಹುದೇ ಹೊರತು ಯಾವರು ದೇವರಾಗಲಿಕ್ಕೆ ಸಾಧ್ಯವೇ ಆಗೋದೇ ಇಲ್ಲ ಅದಕ್ಕೆ ಈ ವಚನದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವಾಗ ಹುಟ್ಟಿ ಈವಾಗ ಸಾಯುವಂತಹ ನೀನು ದೇವರ ಮಟ್ಟಕ್ಕೆ ಹೋಗ್ತೀನಿ ಅಂತೀಯಲ್ಲಪ್ಪ ದೇವರು ಸಾವಡೆ ದೇವರಿಗೂ ಸಾವರಿಗೂ ಅಂತರ ಉಂಟೆ ಹೇಳಯ್ಯ ಈಗ ನೀನು ದೇವರು ಅನ್ನಿಸ್ಕೊಳ್ತೀರಿ ಮೆರವಣಿಗೆ ಮಾಡಿಸ್ಕೊಳ್ತೀರಿ ಪಾದ ತೊಳಿಸ್ಕೊಳ್ತೀರಿ ದೇವರಿಗೆ ಮಾಡುವಂತಹ ಎಲ್ಲ ಪೂಜೆ ಪುರಸ್ಕಾರಗಳನ್ನು ಮಂಗಳಾರತಿಯನ್ನು ಸಹ ಮಾಡಿಸ್ಕೊಳ್ತೀರಿ ನಾನೇ ದೇವರು ಸ್ವಯಂ ದೇವರು ಅಂತ ಘೋಷಣೆ ಮಾಡ್ಕೊಳ್ತೀರಿ ಒಂದಿನ ನೀವು ಸತ್ತೋಗ್ತೀರಿ ಹಾಗಾದರೆ ದೇವ್ರ ಸತ್ತೋಗ್ಬಿಟ್ನಾ ದೇವ್ರು ಸೊತ್ತೋಗ್ಬಿಟ್ನಾ ಈಗ ನಮ್ಮ ವಚನಕಾರ ಹೇಳ್ತಾರೆ ದೇವರು ಸಾಯುವುದಿಲ್ಲ ಹುಟ್ಟುವುದಿಲ್ಲ ಅಂಥೇಳಿ ನಾನು ಸ್ವಯಂ ಘೋಷಿದ ದೇವಮಾನವ ಅಂತಲೋ ಅಥವಾ ನಾನೇ ದೇವರು ಅಂತಲೋ ಅಥವಾ ದೇವರ ನಾನೇ ಪ್ರತಿನಿಧಿ ನಾನೇ ಸ್ವಯಂ ದೇವ ಅಂತ ಹೇಳಿಕೊಂಡು ಎಲ್ಲ ಅಲಂಕಾರಗಳು ಮೆರವಣಿಗೆಗಳೆಲ್ಲ ಮಾಡಿಸ್ಕೊಂಡು ಚಿನ್ನದ ಕಿರೀಟಗಳನ್ನು ಇಟ್ಟು ಇಡಿಸ್ಕೊಂಡು ಪಾದಪೂಜೆಗಳನ್ನು ಲೆಕ್ಕವಿಲ್ಲದಷ್ಟು ಮಾಡಿಕೊಂಡು ಪವಾಡ ಪುರುಷರಂತೆ ಮೆರೆದು ದೇವರಿಗೆ ಪೈಪೋಟಿ ಕೊಡುವಂತಹ ದೇವರಿಗೆ ಸರಿಸಮಾನರು ಎನ್ನಿಸಿಕೊಳ್ಳುವವರೆಗೆ ನೀವು ಜನರನ್ನು ನಂಬಿಸಿ ಜನರನ್ನು ಗುಲಾಮರನ್ನಾಗಿ ಮಾಡಿ ನೀವು ಸಹ ಒಂದು ದಿನ ಸತ್ತೋಗ್ತಿರಲ್ಲ ಹೇಳೇ ಮಾನವ ನೀನು ಸತ್ತೊಡೆ ದೇವರು ಸತ್ತು ಹೋದ ನೀವು ಚೆನ್ನಾಗಿ ಹೇಳ್ತಾರೆ ದೇವರು ಸಾವಡೆ ದೇವರಿಗೂ ಸಾವುವರಿಗೂ ಅಂತರ ಉಂಟೆ ಈ ಸತ್ತೋಗುವಂಥ ಈ ಮಾನವನಿಗೂ ಆ ಶಾಶ್ವತವಾದಂತಹ ಪರಮಾತ್ಮನಿಗೂ ಅಂತರ ಉಂಟೆ ಎಲ್ಲಿಂದ ಎಲ್ಲಿಗಾದರೂ ಅವ್ರನ್ನ ಇವ್ರನ್ನ ಹೋಲಿಸ್ಲಿಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ನಿಮ್ಮ ದೇವರಿಗೆ ದೇವಲೋಕ ಮಾನವರಿಗೆ ಮಾನವ ಲೋಕ ಅಂದರೆ ಒಂದು ವೇಳೆ ನೀವು ಯಾರಾದರೂ ದೇವತೆಗಳು ಇದ್ದಾರೆ ಅಂತ ನೀವು ಅಂದ್ಕೊಂಡ್ರೂ ಕೂಡ ಅವ್ರಿಗೂ ಒಂದು ಲೋಕ ನೀವು ಕೊಟ್ಟರು ಕೂಡ ಮಾನವರಿಗೂ ಒಂದು ಲೋಕನ ನೀವು ಬಿಟ್ಕೊಟ್ರೂ ಸಹ ನಮ್ಮ ಗುಹೇಶ್ವರನಿಗೆ ಯಾವ ಲೋಕವೂ ಇಲ್ಲ ಅಂದರೆ ಆ ನಿರಾಕಾರ ಆ ಪರಮಾತ್ಮನಿಗೆ ಈ ಬ್ರಹ್ಮಾಂಡವನ್ನು ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಪರಮಾತ್ಮನಿಗೆ ನಿರ್ದಿಷ್ಟವಾದಂತಹ ಯಾವ ಲೋಕವೂ ಇಲ್ಲ ಕಾರಣ ಎಲ್ಲ ಲೋಕಗಳನ್ನು ರಚನೆ ಮಾಡಿದವನು ಎಲ್ಲ ಲೋಕಗಳನ್ನು ಬಹಳ ಸುಂದರವಾಗಿ ಹಿಟ್ಟವನು ರಚನೆ ಮಾಡಿದಂಥವನು ಆ ಪರಮಾತ್ಮನೇ ಆಗಿರೋದ್ರಿಂದ ಎಲ್ಲೆಲ್ಲಿಯೂ ಹವನೇ ಆಗಿರೋದ್ರಿಂದ ಎಲ್ಲವೂ ಹವನದ್ದೇ ಆಗಿರೋದ್ರಿಂದ ಎಲ್ಲೆಲ್ಲೂ ಸಹ ಅವನ ಪ್ರಭಾವವೇ ತುಂಬಿರುವುದರಿಂದ ಅವನಿಗೆ ಪ್ರತ್ಯೇಕವಾದಂತಹ ಲೋಕವನ್ನು ಸೃಷ್ಟಿ ಮಾಡಿಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕಾರಣ ಇಡೀ ಬ್ರಹ್ಮಾಂಡ ಇಡೀ ಜಗತ್ತು ಈ ಚರಾಚರಗಳು ಈ ಎಲ್ಲ ಲೋಕಗಳು ಮಾನವ ಕಲ್ಪಿತ ಎಷ್ಟೇ ಲೋಕಗಳಿದ್ಕೊಳ್ಳಿ ನೋಡಿರ್ತಕ್ಕಂಥವು ನೋಡದೇ ಇರತಕ್ಕಂಥವು ಕಲ್ಪನೆಯಲ್ಲಿ ಮಾಡಿದಂಥವು ಯಾವುದೇ ಇದ್ಕೊಂಡ್ರೂ ಸಹ ಆ ಎಲ್ಲ ಲೋಕಗಳಿಗೆ ಒಡೆಯನು ಪರಮಾತ್ಮ ಒಬ್ಬನೇ ಅವನು ನಿರಾಕಾರ ಪರಶಿವ ಎಂಬುದಾಗಿ ಇಲ್ಲಿ ಈ ಗುಹೇಶ್ವರನಿಗೆ ಪ್ರಭುಗಳು ಹೇಳ್ತಾರೆ ಈ ಗುಹೇಶ್ವರನಿಗೆ ಈ ನಿರಾಕಾರವಾದಂತಹ ಈ ಪರಮಾತ್ಮನಿಗೆ ಯಾವ ಲೋಕವೂ ಇಲ್ಲ ಆದ್ದರಿಂದ ಹುಟ್ಟಿ ಸಾಯುವ ಮನುಷ್ಯರನ್ನು ದೇವರ ಮಟ್ಟಕ್ಕೆ ಏರಿಸಬೇಡಿ ದೇವರ ಸ್ಥಾನಕ್ಕೆ ಅವರನ್ನು ಇಡಬೇಡಿ ಮತ್ತು ದೇವರನ್ನು ಸಹ ಕೆಳಗಿಳಿಸಬೇಡ್ರಿ ಈ ಮಾನವರನ್ನು ಸಹ ದೇವರ ಮಟ್ಟಕ್ಕೆ ಏರಿಸಬೇಡಿ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಈ ಕೋರ್ಟ್ ಹಾರ್ಡ್ರ್ ಕೊಡೋ ರೀತಿಯಲ್ಲಿ ಈ ಆಜ್ಞೆ ಕೊಡುವ ರೀತಿಯಲ್ಲಿ ನಮ್ಮ ಶರಣರು ಈ ನಿರಾಕಾರ ಪರಮಾತ್ಮನ ಒಬ್ಬನೇ ಆಗಿರ್ತಕ್ಕಂಥ ತಂದೆಯ ಬಗ್ಗೆ ಬಹಳ ಸ್ಪಷ್ಟ ನಿಲುವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಬಸವ ಟಿ ವಿಯ ವೀಕ್ಷಕರು ದಯಮಾಡಿ ಇಂಥ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ತಾವೆಲ್ಲರೂ ಆ ನಿರಾಕಾರ ಪರಮಾತ್ಮನನ್ನು ಅಭ್ಯಾಸ ಮಾಡುವಂತಹ ಮನಸ್ಸಿನಲ್ಲಿ ಸದಾ ಧ್ಯಾನ ಮಾಡುವಂಥ ನೆನಪು ಮಾಡುವಂತಹ ಕೆಲಸವನ್ನು ನಿತ್ಯ ನಿರಂತರವಾಗಿ ಮಾಡಬೇಕು ಅಂತ ಕೇಳಿಕೊಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣೋ ಶರಣಾರ್ಥಿ